ಕಳಪೆ ಮಾಂಸ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ರಜಾಕ್ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶವನ್ನ ಹೊರಹಾಕಿದ. ಅಬ್ದುಲ್ ರಜಾಕ್ ಬಳಿ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆತನ ಬಳಿ ಲೈಸೆನ್ಸ್ ಇಲ್ಲ ಅಂತ, ಯಾವುದೋ ಸಹಿಯನ್ನು ಹಾಕ್ಕೊಂಡು ಯಾವುದೋ ರಿಪೋರ್ಟನ್ನು ತಂದಿದ್ದಾನೆ ಅಂತ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಸಲಿಂಗಕಾಮಿ ಇದ್ದಾರಾ ಅಂತ ಪ್ರಶ್ನೆಯನ್ನು ಹಾಕಿದರು. ಯಾಕೆ ಪುನೀತ್ ಕೆರೆಹಳ್ಳಿಯನ್ನು ಬಟ್ಟೆಯನ್ನು ಬಿಚ್ಚಿಸಬೇಕಿತ್ತು ಅಂತ, ಮಾಂಸಕ್ಕಾಗಿ ರಾಜಸ್ಥಾನಕ್ಕೆ ಯಾಕೆ ಹೋಗಬೇಕಾಗಿತ್ತು, ಕರ್ನಾಟಕದಲ್ಲಿ ಒಳ್ಳೆಯ ಕುರಿಗಳು ಇಲ್ವಾ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ, ಇದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು. ಆದರೆ ಇದು ಸರಿಯಿಲ್ಲ ಅಂತ ಗುಮಾನಿ ಎಪ್ಸೋ ಗುಮಾನಿಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದರೆ ಅರ್ಥ ಏನು? ಆಮೇಲೆ ಮಾಂಸ ಬೇಕು ಅಂತಂದರೆ ಬನ್ನಿ ನಮ್ಮ ಮೈಸೂರಿಗೆ, ನಿಮಗೆ ಬನ್ನೂರು ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ, ಯಾವ್ದು ಬೇಕು ಕೊಡ್ತೀವಿ. ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂಥ ಅಗತ್ಯ ಏನಿದೆ? ನಮ್ಮ ರೈತರೇ ಬೆಳೀತಿದಾರಲ್ವಾ, ನಮ್ಮ ರೈತರೇ ಸಾಕಿದಾರಲ್ವಾ, ಇಲ್ಲಿಂದಲೇ ಕೊಡೋಣ. ನೀವು ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು? ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ, ಬನ್ನಿ. ಮೈಸೂರಿಂದ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ. ರೈಲ್ವೆ ಇಲಾಖೆದು ಬಿಡಿ, ಈಗ ಟ್ರೇಡ್ ಲೈಸೆನ್ಸನ್ನು ರೈಲ್ವೆ ಇಲಾಖೆ ಕೊಡಲ್ಲ. ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕು, ಹೋಟೆಲ್ಗಳಿಗೆ ಕೊಡಬೇಕು ಸರ್. ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ BBMP ಟ್ರೇಡ್ ಲೈಸೆನ್ಸ್ ಕೊಡೋವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕೊಟ್ಟಿದ್ರೆ, ಎಲ್ಲಿಂದ ಅದರದ್ದು ಮೂಲನೇ ಗೊತ್ತಿಲ್ಲದಲೇ ಅಲ್ಲಿ ಶಾಪೇ ಇಲ್ಲದಲೇ ನೀವು ತರಿಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ? ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತಿನ ಹತ್ರ ಇಲ್ಲ, ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ. ಅದು ನಿಜವಾಗ್ಲೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಇವತ್ತು ಪ್ರತಾಪ್ ಸಿಂಹ ಅಬ್ದುಲ್ ರಜಾಕ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಒಂದು ಲೈಸೆನ್ಸ್ ವಿಚಾರವಾಗಿ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಸದ್ಯಕ್ಕೆ ಪುನೀತ್ ಕೆರೆಹಳ್ಳಿ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ. ಅದನ್ನ ಕಂಪ್ಲೀಟ್ ಆಗಿ ವಿವಸ್ಥೆಗೊಳಿಸಿ ಅವಚ್ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಎದುರಿಸ್ತಾ ಇರುವಂತಹ ಚಂದನ ವಿರುದ್ಧವಾಗಿ ಕಂಪ್ಲೀಟ್ ಅನ್ನು ಕೊಡೋದಕ್ಕೂ ಕೂಡ ಪ್ರತಾಪ್ ಸಿಂಹ ಅವರು ಒತ್ತು ಬಂದಿದ್ರು. ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶವರ ಅನುಸರಿಸಿ ಮತ್ತು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಕಣ್ಣವರ ಪ್ರಭಾರ ಡಿಸಿಪಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಿರುವುದು. ಹೀಗಾಗಿ ಬಸವೇಶ್ವರ ನಗರದ ACP ಕಚೇರಿ ಇದೆ, ಅಲ್ಲಿಗೆ ಪ್ರತಾಪ್ ಸಿಂಹ ಮತ್ತು MLA ಹರೀಶ್ ಪೂಂಜಾದಿ ಆಗಿ ಅನೇಕ ಹಿಂದೂ ಕಾರ್ಯಕರ್ತರು ಕೂಡ ಆಗಮಿಸಿದ್ರು. ಈ ವೇಳೆ ಅಲ್ಲಿ ಪುನೀತ್ ಕೆರೆಹಳ್ಳಿ ಕೂಡ ಇತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಹೊತ್ತು ಡಿಸಿಪಿಗಳ ಜೊತೆ ಮಾತನಾಡುವಂತಹ ಕೆಲಸವನ್ನು ಕೂಡ ಪ್ರತಾಪ್ ಸಿಂಹ ಹರೀಶ್ ಪೂಂಜಾ ಮಾಡಿದ್ರು. ಆದ್ಮೇಲೆ ಮಾಧ್ಯಮಗಳ ಮುಂದೆನೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಆದಂತಹ ವರ್ತನೆ ಸರಿಯಾಗುವುದಿಲ್ಲ. ಕುರಿ ಮಾಂಸ ಸರಿಯಾಗಿ ಹೈಜೆನಿಕ್ ಆಗಿರಲಿಲ್ಲ ಮತ್ತು ಸರಿಯಾದಂತಹ ವಿಧಾನದಲ್ಲಿ ಇರಲಿಲ್ಲ. ರಾಜಸ್ಥಾನದಿಂದ ಯಾಕೆ ಇವರು ಕುರಿ ಮಾಂಸವನ್ನು ತರಿಸ್ಬೇಕು? ಇಲ್ಲೇ ಪಕ್ಕದ ಮೈಸೂರಿನಿಂದ ಬಂದ್ರೆ ಉತ್ತಮವಾದ ಮಾಂಸ ಸಿಗುತ್ತೆ. ಈ ರೀತಿಯಾಗಿ ಅಮಾನುಷವಾಗಿ ಪುನೀತ್ ಕೆರೆಹಳ್ಳಿ ಹಿಂಪರ ಕಾರ್ಯಕರ್ತನ ಈ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ. ಚಂದನ ವಿರುದ್ಧವಾಗಿ ಇವರ ಅಸಮಾಧಾನವನ್ನು ಕೂಡ ಈ ರೀತಿಯಾಗಿ ಏನು ಪ್ರತಾಪ್ ಸಿಂಹ ವ್ಯಕ್ತಪಡಿಸಿರುವಂತದ್ದು. ಇನ್ನು ಹರ್ಷಪುಂಜ ಕೂಡ ಸಾಕಷ್ಟು ಆಕ್ರೋಶ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ರಮಣ ಮಾಡೋದಕ್ಕೆ ಪೊಲೀಸರನ್ನ ಗೂಂಡಾಗಳಂತೆ ಬಳಸ್ಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಮಾಡಿರುವಂತದ್ದು. ಇನ್ನು ಈ ಒಂದು ಹಳೆ ಪ್ರಕರಣದಲ್ಲಿ ಅಂದ್ರೆ ಈ ಕ್ಲಿನಿಕ್ ಸ್ಥಳಗಳನ್ನ ಕಂಪ್ಲೀಟ್ ಆಗಿ ನಿವೃತ್ತಗೊಳಿಸಿ ಅದನ್ನ ನಿಲ್ಲಿಸಿರುವಂತಹ ಒಂದು ಆರೋಪಿಯನ್ನು ಚಂದನ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ದೂರದಲ್ಲಿ ಬಂದಂತಹ ಪುನೀತ ಕೆರೆಹಳ್ಳಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೋಗಿರ್ತಾರೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಮಾಂಸ ಇರಬೇಕು, ಯೋಗ್ಯವಲ್ಲದ ರೀತಿ ತರಹದ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೋಗಿದ್ದಕ್ಕೆ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿ ಈ ರೀತಿಯಾಗಿ ಬಟ್ಟೆ ಬಿಚ್ಚಿ ಠಾಣೆಯಲ್ಲಿ ನಡ್ಕೊಂಡಿರುವಂತ ನಿಜವಾಗ್ಲೂ ಕೂಡ ಅಮಾನುಷ. ಅದೇ ರೀತಿ ಅಬ್ದುಲ್ ರಜಾಕ್ ಅವರು ಸ್ಥಳಕ್ಕೆ ಬಂದ್ರು ಕೂಡ ಅಲ್ಲಿ ಮಾಂಸದ ಏನು ಇದು ಮಾಂಸ ಏನು ತರಲಾಗಿತ್ತಲ್ಲ ಆ ಒಂದು ಪ್ಯಾಕೆಟ್ ಅನ್ನು ಕೂಡ ಓಪನ್ ಮಾಡಲಿಲ್ಲ, ಪಕ್ಸ್ ಗಳನ್ನು ಓಪನ್ ಮಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ತೀವ್ರ ಗೌರವ ವಿರುದ್ಧವಾಗಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಬ್ದುಲ್ ರಜಾಕ್ ವಿರುದ್ಧವಾಗಿ ಆಕ್ಚುಲಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಅಬ್ದುಲ್ ರಜಾಕ್ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳದೆ ಕೇವಲ ಪುನೀತ್ ಕೆರೆಹಳ್ಳಿ ವಿರುದ್ಧವಾಗಿ ಹೆಚ್ಚಿ ವರ್ತನೆ ಮಾಡುವಂತದ್ದು ಸರಿಯಲ್ಲ. ಬಟ್ ಬಿಚ್ಚುವಂತಹ ಕೆಲಸವನ್ನ ಯಾಕೆ ಮಾಡುದು? ಪೊಲೀಸ್ ಇಲಾಖೆಯಲ್ಲಿ ಏನಾದ್ರೂ ಸಲಿಂಗ ಕಾರ್ಯಗಳಿದ್ದಾರಾ ಅನ್ನೋ ಹಿನ್ನೆಲೆಯನ್ನು ಕೂಡ ವಾಗ್ದಾಳಿಯನ್ನ ಪೊಲೀಸರ ವಿರುದ್ಧ ಬಗ್ಗೆ ಸಹಿತ ಪ್ರತಾಪ್ ಸಿಂಹ ಇಟ್ಟಿರುವಂತದ್ದು. ಆದ್ಮೇಲೆ ನೇರವಾಗಿ ಕಮಿಷನರ್ ಕಚೇರಿಗೆ ಆಗಮಿಸಿ ಆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಬಂದಿತ್ತು. ನಗರ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ದೂರನ ಪಶ್ಚಿಮ ಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರ ನಿತೀಶ್ ಕುಮಾರ್ ಅವರು ಸ್ವೀಕರಿಸಿ ಇದರಲ್ಲೇನಾದ್ರೂ ತಪ್ಪನ್ನು ಬಂದ್ರೆ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನೋದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ನಾಯಿ ಮಾಂಸದ ಪ್ರಕರಣ ಏನಿದೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂತದ್ದು. ಇದು
ಕೆರೆಹಳ್ಳಿನ ಕಳಿಸಿ ಅವಮಾನ ಮಾಡಿದ್ದಾರೆ ಮತ್ತು ಅದನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ್ದಾರೆ ಎಂದೇಳಿ ಕೂಡ ದೊಡ್ಡ ಮಟ್ಟದ ಹಸಿರುವನ್ನು ಕೂಡ ಪಡ್ಕೊಂಡಿರುವಂತದ್ದು. ಈಗ ಸಂದರ್ಭವಾಗಿ ಪೊಲೀಸ್ ಶಾಖೆಯಿಂದ ಯಾವ ರೀತಿಯಾದ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.